ಅಂಡ್ ಸಂದಿ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದುಬಿಟ್ಟು ಚೈನಾ ದೇಶದಲ್ಲಿ ಅವ್ರ ಸರ್ಕಾರದವರು ಗೌರ್ಮೆಂಟ್ ಎಂಪ್ಲಾಯಿಗಳು ಯಾರೂ ಕೂಡ ಐಫೋನ್ ಯೂಸ್ ಮಾಡೋಂಗಿಲ್ಲ ಅಂತ ಬ್ಯಾನ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಸೊ ಇನ್ಮೇಲೆ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರೂ ಕೂಡ ಚೈನಾದಲ್ಲಿ ಐಫೋನ್ ಯೂಸ್ ಮಾಡೋಂಗಿಲ್ಲ. ಇಷ್ಟೇ ಆಗಿದ್ದರೆ ಪರವಾಗಿಲ್ಲ. ಇದಾದ ನಂತರ ಚೈನಾದಲ್ಲಿ ಬ್ಯಾನ್ ಆಗಿದ್ದಕ್ಕೆ ಆಪಲ್ ಶೇರ್ ಮಾರ್ಕೆಟು ಸುಮಾರು $200 billion ಕಿತ್ಕೊಂಡು ಕೆಳಗೆ ಬಿದ್ದೋಗಿದೆ. $200 billion ಕಡಿಮೆ ಅಲ್ಲ ಆಯಿತಾ? ಕಾರಣ ಇಷ್ಟೆ, ಆಪಲ್ನವ್ರಿಗೆ ಚೈನಾ ದೇಶ ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಐಫೋನ್ಗೆ. ಈ ಕಾರಣದಿಂದ ಶೇರ್ ಮಾರ್ಕೆಟ್ ಕಿತ್ಕೊಂಡು ಕೆಳಗೆ ಬಿದ್ದೋಯ್ತು. ಸೊ ಇದು ಆಪಲ್ ಅವ್ರಿಗೆ ಹೆವಿ ಇಂಪ್ಯಾಕ್ಟ್ ಅಂತೂ ಬೀಳುತ್ತೆ ಆಯಿತಾ. ಸೇಲ್ಸಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಆದರೂ ಆಗಬಹುದು ಆಯಿತಾ. ನೆಕ್ಸ್ಟ್ ಯಾರಿಗೆ ಗೊತ್ತು, ಚೈನಾ ದೇಶ ಫುಲ್ಲು ಐಫೋನ್ ಕಂಪ್ಲೀಟ್ ಅವ್ರ ದೇಶದಲ್ಲೇ ಬ್ಯಾನ್ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಈ ಐಫೋನ್ ಕಂಪ್ಲೀಟ್ಲಿ ಆಪಲ್ ಕಂಟ್ರೋಲ್. ಬಟ್ ಆ್ಯಂಡ್ರಾಯ್ಡ್ ಹಂಗಲ್ಲ, ಆ್ಯಂಡ್ರಾಯ್ಡ್ OS ಇರುತ್ತೆ, ಬಟ್ ಪ್ಲೇ ಸ್ಟೋರ್ ಎಲ್ಲ ಚೈನಾದಲ್ಲಿ ಬ್ಯಾನ್ ಮಾಡೋಗ್ಬಿಟ್ಟಿದ್ದಾರೆ. ಸೊ ಪ್ಲೇ ಸ್ಟೋರ್ ಇರೋಲ್ಲ, ಬಟ್ ಆಪಲ್ದು ಹಂಗಲ್ಲ. ಸೊ ಈ ಕಾರಣಕ್ಕೆ ಮೋಸ್ಟ್ಲಿ ಚೈನಾದವರು ಈ ಕೆಲಸ ಮಾಡಿದರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಅಮೆರಿಕನ್ ಗೌರ್ಮೆಂಟಿಂದು US ಇಂಟೆಲಿಜೆನ್ಸಲ್ಲಿ ಸರ್ವೆಲೆನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅವ್ರದ್ದೇನು ಕೆಲಸ ಅಂತಂದರೆ ಬರೀ ಎಲ್ಲರೂ ಸ್ಪೇ ಮಾಡೋದು, ಕದ್ದಾಲ್ಸೋದು, ಫೋನನ್ನು CCTV ನೋಡೋದು, ಅವ್ರದ್ದು ಹಿಸ್ಟ್ರಿ, ಡಾಟಾ, ಇಂಟರ್ನೆಟ್ಟು, ಇದನ್ನೆಲ್ಲದನ್ನು ಹಿಸ್ಟ್ರಿ ಚೆಕ್ ಮಾಡೋದು. ಸೊ ಇದೇ ಕೆಲಸ ಸರ್ವೆಲೆನ್ಸ್. ಸೊ ಇದೀಗ ಅವ್ರು US ಗೌರ್ಮೆಂಟ್ನವರು ಈ ಡಿಪಾರ್ಟ್ಮೆಂಟಿಗೆ, US ಇಂಟೆಲಿಜೆನ್ಸಿಗೆ ಸುಮಾರು $22 million ದುಡ್ಡನ್ನು ಕೊಟ್ಟುಬಿಟ್ಟು ನೀವು ಸರ್ವೆಲೆನ್ಸ್ ಮಾಡೋದಕ್ಕೆ ಶರ್ಟು, ಪ್ಯಾಂಟು, ಇನ್ನರ್ ವೇರು ಅದನ್ನೂ ಡೆವಲಪ್ ಮಾಡಿ ಅಂತ $22 million ದುಡ್ಡು ಕೊಟ್ಟಿದ್ದಾರಂತೆ. ಅಂದರೆ ವಿಡಿಯೋ ರೆಕಾರ್ಡ್ ಮಾಡುತ್ತಂತೆ ಶರ್ಟು, ವಾಯ್ಸನ್ನು ಕೂಡ ರೆಕಾರ್ಡ್ ಮಾಡುತ್ತಂತೆ, ಶರ್ಟು, ಪ್ಯಾಂಟು, ಇನ್ನರ್ ವೇರ್ ಕೂಡ. ಯಾರನ್ನು ಸ್ಪೇ ಮಾಡೋಕ್ಕೆ ಅಂತ ದೇವ್ರನ ಗೊತ್ತಿಲ್ಲ, ಒಟ್ಟಿಗೆ ಡೆವಲಪ್ ಮಾಡಿಸ್ತವ್ರು $22 million ದುಡ್ಡನ್ನು ಕೊಟ್ಟು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ G20 ಸಮ್ಮಿಟ್ ನಡೀತಾ ಇದೆ. ಸೊ ಇದಕ್ಕೆ ಬೇರೆ ಬೇರೆ ದೇಶಗಳಿಂದ ಪ್ರೆಸಿಡೆಂಟ್ಗಳು, ಕೆಲವೊಂದು ಅಧಿಕಾರಿಗಳೆಲ್ಲ ಬಂದಿರ್ತಾರೆ. ಸೊ ನಮ್ಮ ಗೌರ್ಮೆಂಟ್ನವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರೆಲ್ಲರಿಗೂ ಕೂಡ ಫ್ರೀಯಾಗಿ ಒಂದು UPI ಅಕೌಂಟ್ ಕೊಡ್ತಾ ಇದ್ದಾರೆ. ಅಕೌಂಟ್ ಜೊತೆಗೆ ಅದರಲ್ಲಿ ₹1,000 ದುಡ್ಡನ್ನು ಕೂಡ ಹಾಕ್ಕೊಡ್ತಾರಂತ ಆಯಿತಾ. ಸೊ ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ಕೊಬೋದು UPI ಎಷ್ಟು ಈಸಿ ಇರುತ್ತೆ ಅಂತ. ಹೊರಗಡೋಗ್ಬಿಟ್ಟು ಶಾಪ್ ಮಾಡಿಬಿಟ್ಟು ಅವರು ಸ್ಕ್ಯಾನ್ ಮಾಡಿ ಆರಾಮಾಗಿ ಪೇ ಮಾಡ್ಕೊಬೋದು. ಸೊ ಫ್ರೀಯಾಗಿ ಕೊಡ್ತಾಯಿದ್ರೆ ₹1,000 ಮಜಾ ಮಾಡಿ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಈ G20 ಸಮ್ಮಿಟ್ ಏನು ಡೆಲ್ಲಿ ಆಗ್ತದೆ ಈ ಕಾರಣದಿಂದ, ಸೊ September 8-10 ತನಕ, ಅಂದರೆ ಇವತ್ತಿನ ತನಕ, ಮೊನ್ನೆಯಿಂದ ಇವತ್ತಿನ ತನಕ ಅಮೆಝಾನು, ಝೊಮ್ಯಾಟೊ, ಸ್ವಿಗ್ಗಿ ಯಾವ ಡೆಲಿವರಿನೂ ಕೂಡ ಮಾಡುವಾಗಿಲ್ಲ. ಅದನ್ನು ಪಾಸ್ ಮಾಡಿದ್ದಾರೆ, ಹಾಲ್ಟ್ ಮಾಡಿದ್ದಾರೆ ಒಂದೆರಡು ಮೂರು ದಿನ. ಸೊ ಅದಾದ ನಂತರ ನಾರ್ಮಲಾಗಿ ನಡೆಯುತ್ತೆ. ಏನಕ್ಕೆ ಅಂದರೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗಲಿ ಅಂದ್ಬಿಟ್ಟು ಅಷ್ಟೇ, ಬೇರೇನೂ ಇಲ್ಲ. ಮತ್ತು ಕೆಲವು ಕಂಪ್ನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡಿ ಅಂತ ಗೌರ್ಮೆಂಟ್ನವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಜನ ಓಡಾಡೋದು ಬೇಡ, ಅವರಿವರು ಬರ್ತಾ ಇರ್ತಾರೆ. ಸೊ ಟ್ರಾಫಿಕ್ ಕೆಲಸಿಗೆ ಹಾಕ್ಕೊಂಡು ನಮ್ಮ ದೇಶಕ್ಕೆ ಕೆಟ್ಟರಿಸ್ತಾರೆ, ಹೆಸರು ತರೋದು ಬೇಡ ಅಂದ್ಬಿಟ್ಟು ಈ ರೀತಿ ಮಾಡ್ತಿದ್ರೆ ಡೆಲ್ಲಿಲಿ ಅಷ್ಟೇನೇನೂ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಗೂಗಲ್ನವರು ಇದೇ ಮೊದಲ ಬಾರಿಗೆ ಅವರ ಆ್ಯಂಡ್ರಾಯ್ಡ್ ಲೋಗೋನ 3D ಮಾಡಿದ್ದಾರೆ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದಕ್ಕಿಂತ ಮುಂಚೆ ಎಲ್ಲ ಲೋಗೋ ಅವ್ರದ್ದು 2D ಇರ್ತಾ ಇತ್ತು. ಸೊ 3D ಡೆವಲಪ್ ಮಾಡಿದರೆ ತುಂಬ ಯೂನೀಕ್ ಆಗಿದೆ ಈ ಲೋಗೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಜಗತ್ತಿನ ಮೊಟ್ಟ ಮೊದಲ ಲಿಕ್ವಿಡ್ ಹೈಡ್ರೋಜನ್ ಪ್ಲೇನನ್ನು ಟೆಸ್ಟ್ ಮಾಡಿದರೆ. ಸೊ ಸಕ್ಸಸ್ಫುಲ್ಲಾಗಿ ಅದು ಹಾರ್ಬಿಟ್ಟಿದೆ ಜರ್ಮನಿಲಿ. ಸೊ ಅದು ಇಂಪ್ಲಿಮೆಂಟ್ ಆಯಿತು ಅಂತ ಅಂದರೆ ಬೆಂಕಿ ಇರುತ್ತೆ. ಮೋಸ್ಟ್ಲಿ ಫ್ಲೈಟಿಂದು, ಅಂದರೆ ದೊಡ್ಡ ದೊಡ್ಡ ಫ್ಲೈಟ್ಗಳಿಗೆ ಇಂಪ್ಲಿಮೆಂಟ್ ಆಯಿತು ಅಂತಂದರೆ ಫ್ಲೈಟ್ ಚಾರ್ಜಸ್ ಇನ್ನೂ ಕಡಿಮೆ ಆಗುತ್ತೆ. ಆಲ್ರೆಡಿ ಒಂದು ಲೆವೆಲಿಗೆ ಕಡಿಮೆ ಆಗಿದೆ ರೀಸೆಂಟ್ ಡೇಸಲ್ಲಿ, ಇನ್ನೂ ಕಡಿಮೆ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ಸ್ಟಡಿಯ ಪ್ರಕಾರ ಈಗ ಸದ್ಯಕ್ಕೆ ಆಲ್ರೆಡಿ ಐಫೋನ್ ಯೂಸ್ ಮಾಡ್ತಿರೋರಲ್ಲಿ ಈ ಸ್ಟಡಿ ಮಾಡಲಾಗಿದೆ. 63% ಜನ USB ಟೈಪ್ಸ್ ಇದೆ ಅಂದ್ಬಿಟ್ಟು ಐಫೋನ್ 15 ಸ್ವಿಚ್ ಆಗ್ತಾರಂತೆ. ಯಪ್ಪ, USB ಟೈಪ್ಸ್ ಏನು ಹಂಗನ ಅಂತ ಏನು ಡಿಫ್ರೆನ್ಸ್ ಆಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಆಪಲ್ನವರು ಅಫೋರ್ಡಬಲ್ ಲ್ಯಾಪ್ಟಾಪನ್ನು SE ಸೀರೀಸ್ನಲ್ಲಿ ತೊಗೊಂಬರ್ತಾರಂತೆ. ಐಫೋನ್ SE ಇದೆ, ಅಫೋರ್ಡಬಲ್ ಐಫೋನು, ಅದೇ ರೀತಿ SE ಸೀರೀಸ್ನಲ್ಲಿ ಲ್ಯಾಪ್ಟಾಪನ್ನು ಕೂಡ ತೊಗೊಂಬರ್ತಾರೆ. ಸ್ವಲ್ಪ ಕಡಿಮೆ ಬೆಲೆಗೆ ಹಳೆ ಹಾರ್ಡ್ವೇರು ಲೇಟೆಸ್ಟ್ ಚಿಪ್ ಹಾಕ್ಬಿಟ್ಟು ನಂಗೆ ಅನ್ನಿಸ್ದಂಗೆ ಈ ಒಂದು ಲ್ಯಾಪ್ಟಾಪ್ ಬರ್ಬೋದು. ಇನ್ನು 2024 ಮುಂದಿನ ವರ್ಷ ಅಷ್ಟರಲ್ಲಿ ಈ ಲ್ಯಾಪ್ಟಾಪ್ ಬರುತ್ತೆ ಅಂತ ಹೇಳೋದಾಗ್ತಾ ಇದೆ, ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, Honor 90 ಫೈನಲಿ ನಮ್ಮ ಭಾರತದಲ್ಲಿ ಲಾಂಚ್ ಆಗ್ತಾ ಇದೆ. September 14 ಜಾಸ್ತಿ ದಿನ ಎಲ್ಲ, ಈ ವಾರನೇ ಲಾಂಚ್ ಆಗಿಬಿಡುತ್ತೆ. ಅದನ್ನು ಅನ್ಬಾಕ್ಸ್ ಕೂಡ ಮಾಡ್ತೀನಿ. ಸೊ ನಂಗೆ ಅನ್ನಿಸ್ದಂಗೆ ಈ ಸ್ಮಾರ್ಟ್ಫೋನ್ ಮೋಸ್ಟ್ಲಿ ಒಂದು ₹30,000 ಒಳಗೆ ಲಾಂಚ್ ಆಗುತ್ತೆ. ನಾನು ಗೊತ್ತಿಲ್ಲ, 25,000-28,000 ಅಂತ ನಾನು ಅನ್ಕೋತಾ ಇದ್ದೀನಿ, ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ರೀಸೆಂಟಾಗಿ ಶಾರುಖ್ ಖಾನ್ ಅವ್ರದ್ದು ಜವಾನ್ ಮೂವಿ ರಿಲೀಸ್ ಆಯಿತು. ಸೊ ಈ ಶಾರುಖ್ ಖಾನ್ ಅವರು ರಿಯಲ್ಮಿ ಬ್ರ್ಯಾಂಡ್ ಅಂಬಾಸಿಡರು, ಆದರೆ ಈ ಜವಾನ್ ಮೂವೀಲಿ ಪೋಕೋ ಫೋನ್ ಯೂಸ್ ಮಾಡಿದಾರಂತೆ. ಅದು ಕಾಂಟ್ರವರ್ಸಿ ಆಗಿಬಿಟ್ಟಿದೆ. ತುಂಬ ಸಲ ಹಿಂಗೆ ಆಗುತ್ತೆ, ಶಾರುಖ್ ಖಾನ್ ಒಬ್ಬರೇ ಅಲ್ಲ ಆಯಿತಾ, ಮೆಜಾರಿಟಿ ಸೆಲೆಬ್ರಿಟಿಗಳು ಐಫೋನ್ ಯೂಸ್ ಮಾಡ್ತಾರೆ ಅಥವಾ ಫ್ಲಾಗ್ಶಿಪ್ ಸ್ಯಾಮ್ಸಂಗ್ ಯೂಸ್ ಮಾಡ್ಬೋದೇನೋ.
ಆದರೆ ಈ ಎಂಡೋರ್ಸ್ಮೆಂಟ್ ಎಲ್ಲ ಎಲ್ಲರದು ಎಲ್ಲ ಮಾಡ್ತಾರೆ, ಈಗ ಬೇಸಿಕ್ ಫೋನ್ದು ಮಾಡ್ತಾರೆ, ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಬ್ರ್ಯಾಂಡಿಂದ ಮಾಡ್ತಾರೆ. ನಾರ್ಮಲ್ ಇದು ಪ್ರತಿ ದಿನ ಆಗ್ತಾನೆ ಇರುತ್ತೆ. ಸೆಲೆಬ್ರಿಟಿಗಳೆಲ್ಲ ಯಾವುದೋ ಒಂದು ಈಗ ಗ್ಯಾಂಬ್ಲಿಂಗ್ ಅಪ್ಲಿಕೇಶನ್ನ ಯೂಸ್ ಮಾಡಿದ್ರು ಅಂದ ತಕ್ಷಣ, ಸೆಲೆಬ್ರಿಟಿಗಳು ಗುಡ್ಕಾ ಅದನ್ನೆಲ್ಲ ಪ್ರಮೋಟ್ ಮಾಡಿದ್ರು ಅಂದ ತಕ್ಷಣ ಅವ್ರು ಮಾಡ್ತಾರೆ ಅಂತ ಅಲ್ಲ, ನಮ್ಮಿದು ನಾವು ನೋಡ್ಕೊಂಡು ಓಕೆ ಅವರು ಸೆಲೆಬ್ರಿಟಿ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ತೊಗೊಳೋದು ಬಿಡೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಒಂದೊಂದು ಬ್ರ್ಯಾಂಡಲ್ಲಿ ಒಂದೊಂದು ಫೋನ್ ಯೂಸ್ ಮಾಡ್ತಾರೆ, ಒಂದೊಂದು ಮೂವಿನಲ್ಲಿ ಒಂದೊಂದು ಫೋನ್ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ನಮ್ಗೆ ಕೂತ್ಕೊಳ್ಳೋಕ್ಕಾಗಲ್ಲ ನಾವು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು Xiaomi ಶಾಮಿ ಅವರು ಫ್ಲಿಪ್ ಫೋನನ್ನು ಲಾಂಚ್ ಮಾಡೋದಕ್ಕೆ ತಯಾರಿ ನಡೆಸ್ಕೋತಾ ಇದ್ದಾರೆ. ಮಿಕ್ಸ್ ಸೀರೀಸ್ನಲ್ಲಿ, ಮೀ ಮಿಕ್ಸ್ ಎಲ್ಲ ಬರುತ್ತೆ ಗೊತ್ತಾ, ಆ ಸೀರೀಸ್ನಲ್ಲಿ ಮಿಕ್ಸ್ ಫ್ಲಿಪ್ ಅಂತ ಮೋಸ್ಟ್ಲಿ ಲಾಂಚ್ ಆಗ್ಬೋದು. ಅವ್ರು ಕೆಲವೊಂದು ರೆಂಡರ್ಸ್ ಇದೆ, ಆ್ಯಕ್ಚುಲ್ ರೆಂಡರ್ ಅಲ್ಲ ನಂಗೆ ಅನ್ನಿಸ್ದಂಗೆ, ಒಟ್ಟಿಗೆ ಡೆವಲಪ್ ಮಾಡ್ತಾಯಿದ್ರಂತೆ. ಸದ್ಯದಲ್ಲೇ ಈ ಫೋಲ್ಡಬಲ್ ಡಿವೈಸು ಶಾಮಿ ಕಡೆಯಿಂದ ಬರುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನೊಂದು ಫ್ಲಿಪ್ ಫೋನು ಟೆಕ್ನೋ ಕಡೆಯಿಂದ, ಟೆಕ್ನೋದವರಂತೂ ಹೆವಿ ಅಫೋರ್ಡಬಲ್ ಆಗಿ ಫೋಲ್ಡಬಲ್ ಫೋನ್ ಲಾಂಚ್ ಮಾಡಿದ್ರು. 75-80 ಸಾವಿರ ರೇಂಜಲ್ಲಿ ಫೋಲ್ಡಬಲ್ನ, ಫೋಲ್ಡಬಲ್ ಫೋಲ್ಡನ್ನು, ಆಯಿತಾ. ಈಗ ಸ್ಯಾಮ್ಸಂಗ್ ಅವರೆಲ್ಲ 120-130 ತನಕ ಚಾರ್ಜ್ ಮಾಡಿ ಟೆಕ್ನೋದವ್ರು ಬರೀ 80,000 ರೂಪಾಯಿಗೆ ತೊಗೊಂಬಂದಿದ್ರು. ಸೊ ಈ ಫ್ಲಿಪ್ ಫೋನ್ ಇನ್ನೂ ಅಫೋರ್ಡಬಲ್ ಆಗಿರುತ್ತೆ ಅಂತ ಹೇಳಲಾಗ್ತಾರೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಇದು ಲಾಂಚ್ ಆಗ್ಬೋದು. 50,000 ರೇಂಜಲ್ಲಿ ಮೋಸ್ಟ್ಲಿ ಇವರೊಂದು ಫ್ಲ್ಯಾಗ್ಶಿಪ್ ಫ್ಲಿಪ್ ಫೋನ್ನ ಲಾಂಚ್ ಮಾಡಿದ್ರು, ಮಾಡ್ಬೋದು, ಕಾದು ನೋಡೋಣ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.